ಅಪರ್ಣಾ ಅವ್ರಿಗಿದ್ದಂತ ಒಂದು ಐಡೆಂಟಿಟಿ 20-30 ವರ್ಷಗಳು ಏನ್ ಮಾಡಿದ್ರು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯ ಪಟ್ಟಿದ್ದೀನಿ ಏನಂದ್ರೆ ಮೊಬೈಲ್ ಇಂದ ಇತರನು ಒಬ್ಬ ವ್ಯಕ್ತಿ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ತೋರಿಸ್ಕೋಬಹುದು ಅಂತ ಪ್ರೂವ್ ಮಾಡಿದಂತ ಒಂದು ಅದ್ಭುತ ಪ್ರತಿಭೆ. ಸೊ ವೆರಿ ವೆರಿ ಅನ್ಫಾರ್ಚುನೇಟ್ ಅವ್ರಿಗೆ ನಮ್ಗೊಂದು ಸ್ವಲ್ಪ ಮುಂಚೆಯಿಂದ ಗೊತ್ತಿತ್ತು, ಬಟ್ ಅವ್ರು ರಿಕವರ್ ಆಗಿದ್ರು. ಆಮೇಲೆ ಆಕ್ಚುಲಿ ನಮ್ಗೆ ಗೊತ್ತಾಗಿದ್ದು ತುಂಬಾ ಲೇಟ್ ಆಗಿದೆ, ಆದ್ರೆ ಸ್ವಲ್ಪ ಮುಂಚೆ ಗೊತ್ತಿತ್ತು. ಆಮೇಲೆ ರಿಕವರ್ ಆಗಿದ್ರು, ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು, ಅದು ಮತ್ತೆ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿ ಅದು. ಹೋದ ವಾರ ನಾನು ಮಾತಾಡಿದೆ, ನನ್ನ ಹೆಂಡತಿಗೆ ತುಂಬಾ ಕ್ಲೋಸ್, ಶಿ ಇಸ್ ವೆರಿ ಕ್ಲೋಸ್ ಟು ಮೈ ವೈಫ್, ಜೊತೆ ಕೆಲಸ ಮಾಡಿದ್ರು. ಸೊ ಅವರು ಇಬ್ರು ಮಾತಾಡ್ಕೊತಾ ಇದ್ರು, ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ, ಅವರ ಡಾಕ್ಟರ್ ಕೂಡ ಅದನ್ನೇ. ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು, ಏನೋ ಒಂದು ಡಾಕ್ಟರ್ಗೆ ಸಮ್ ಸೈಕೋ ಅನಾಲಿಸಿಸ್ ಸಮಥಿಂಗ್, ಅಂದ್ರೆ ನಮ್ಮ ಮನಸ್ಥಿತಿ ಯಾವ ತರ ಚೇಂಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ಥೆರಪಿ ತರ ಅದು. ಸೊ ಆ ಡಾಕ್ಟರ್ ಹೇಳಿದ್ರಂತೆ ನಿಮ್ಗೆ ನೀವು ಮಜಾ ಟಾಕೀಸ್ ನೋಡಿದಾಗ ನಿಮ್ಗೆ ಒಂಥರ ನಿಮ್ಗೆ ಒಂದು ಬೇರೆ ರೀತಿಯಾದಂತ ಒಂದು ಖುಷಿ ಕೊಡುತ್ತೆ, ದಯವಿಟ್ಟು ಅದನ್ನ ಎಷ್ಟು ಬೇಕಾದ್ರು ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು. ಥ್ಯಾಂಕ್ ಯು ಸುಜಾ, ನಾನು ಒಂದು ಬೇರೆ ರೀತಿಯಾದಂತ ಒಂದು ಐಡೆಂಟಿಟಿ ಕೊಡುತ್ತೆ, ಆಮೇಲೆ ಬೇರೆ ರೀತಿಯಾದಂತ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ. ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ, ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಅಪರ್ಣ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು, ಅಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದ್ಯಲ್ಲ, ಅದು ಎಲ್ರಿಗೂ ಸಿಗುವಂಥದ್ದಲ್ಲ. ಅವರ ಸಾಧನೆ ಅಷ್ಟು ದೊಡ್ಡದು, ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂತಹ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂತಹ ಗೌರವ ಅಂತ ನಾನು. ಇಲ್ಲ, ಅವರು ತುಂಬಾ ಗೌಪ್ಯವಾಗಿ ಇಟ್ಟಿದ್ರು, ಅಂದ್ರೆ ಯಾರ ಹತ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರಲಿಲ್ಲ. ಪಾಪ ಶಿಟ್ಟು ಹರ್ಸೆಲ್, ಬಟ್ ಮಾತಾಡಿದಾಗ ಚೆನ್ನಾಗಿ ಮಾತಾಡೋರು ಸಿಕ್ಕಾಗ ಮುಖ್ಯ. ಅಂಡ್ ಒಂದು ಖುಷಿ ಆಗೋದೇನಂದ್ರೆ, ನಾನು ಯಾವಾಗ್ಲೂ ರೇಗಿಸ್ತಾ ಇದ್ದೆ, ಅವ್ರು ಯಾವ್ದೋ ಒಂದು ಎಪಿಸೋಡ್ ಬರ್ದಕ್ಕಾಗಿಲ್ಲ, ಯಾಕ್ರಿ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ, ಇಲ್ಲ ಸುಜಾ ಇವ್ರದ್ದು ಜೂಮ್ ಆಪ್ಷನ್ ಇರುತ್ತೆ, ಪ್ರಾಬ್ಲಮ್ ಇದೆ, ಬೇರೆಯವ್ರು ಮಾಡಿದ್ಗೆ ಇಲ್ಲ ಅಲ್ಲಿ ಬಿಡಲ್ಲ ಅಂತ. ಅಂದ್ರೆ ಏನಂದ್ರೆ ಆ ತರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ರಾಷ್ಟ್ರ ಸರ್ಕಾರದಿರ್ಬೋದು, ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣಾನೇ ಬೇಕು ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು, ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು, ದ ವೇ ಶಿ ಯೂಸ್ ಟು ಟ್ರೀಟ್ ದ ಪೀಪಲ್, ಅದೆಲ್ಲ ತುಂಬ ತುಂಬ ಅದ್ಭುತ ಅವರು. ಸೊ ಐ ಡೋಂಟ್ ಥಿಂಕ್ ದೇರ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಅಪರ್ಣ. ಅಪರ್ಣಾಗೆ ಅಪರ್ಣಾನೇ ಸಾಟ್. ನನ್ನ ಥಾಟ್ ಬಂದಿದ್ದಲ್ಲ ಅದು, ನನ್ನ ಹೆಂಡತಿ ಥಾಟ್ ಅದು. ಯಾಕಂದ್ರೆ ಅವ್ರಿಬ್ರು ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೇಳೋರು, ನಿನಗೆ ಗೊತ್ತಿಲ್ಲ ಶಿ ಇಸ್ ಗಾಟ್ ಅನದರ್ ಫನ್ನಿ ಸೈಡ್ ಆಫ್ ಅವರ್ ಸೆಲ್ಫ್, ಅವ್ರು ಎಷ್ಟು ನಗಿಸ್ತಾರೆ ಅನ್ನೋದು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವ್ರು ಹೆದರ್ಕೊಂಬಿಟ್ರು, ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡಿದ್ದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾ ಇದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನು ಕೂಡ ಅವರೇ ಸಜೆಸ್ಟ್ ಮಾಡಿದ್ದರು, ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು. ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು, ಏನೇನೋ ತರಲೆಗಳು ಮಾಡಿದ್ರು.